ಆದ್ರೆ ನೀವೆಲ್ಲ ಹೇಳಿದ್ರಿ ಬಹಳ ಕೋವಿಡ್ ಇವೆಲ್ಲ ಕಷ್ಟ ಈ ಕಷ್ಟದಲ್ಲಿ ಸರ್ಕಾರವನ್ನ ಮಾಡಿ ಕೆಲಸ ಮಾಡಿದೀವಿ ಅಂತ ಇಷ್ಟ ಕಷ್ಟ ಇದ್ದಾಗಲೂ ಸರ್ಕಾರ ಅನ್ನೋ ಆರೋಪ ಬರುತ್ತಲ್ಲ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾರಲ್ಲ ಏನ್ ಹೇಳ್ತೀರಿ ಅಂತ ಅಲ್ಲ ಈಗ ನೋಡಿ ಗೆ ಪಾಸಿಟಿವ್ ರಾಜಕಾರಣ ಮಾಡಕ್ಕೆ ಪಾಸಿಟಿವಿಟಿಯ ಶಕ್ತಿ ಇಲ್ಲ ಅವರಿಗೆ ಓಕೆ ಸಕಾರಾತ್ಮಕವಾದ ರಾಜಕಾರಣ ಮಾಡಬೇಕು ಅಂದ್ರೆ ಸಕಾರಾತ್ಮಕವಾದ ಓಕೆ ನೆಗೆಟಿವ್ ರಾಜಕಾರಣ ಯಾವುದು ಅಂದ್ರೆ ಅವರೆಲ್ಲ ನೀವು ಒಂದು ಸ್ವಲ್ಪ ಅವರ ಹಿನ್ನೆಲೆಗಳನ್ನ ನೋಡಿದ್ರೆ ಅವರಿಗೆ ನೆಗೆಟಿವ್ ಸ್ಟ್ರೆಂತ್ ಬಾರಿ ಜೋರಾಗಿದೆ ಆ ನೆಗೆಟಿವ್ ಸ್ಟ್ರೆಂತ್ನ ಇಟ್ಕೊಂಡಿ ಸುಮ್ನೆ ಶೂಟ್ ಅಂಡ್ ಸ್ಕೂಟ್ ಒಬ್ರ ಮೇಲೆ ಆರೋಪ ಹಾಕ್ಬೋದು ನಮ್ಮ ಕಾನೂನಿನ ವ್ಯವಸ್ಥೆಯನ್ನ ತಗೊಂಡು ಕಾನೂನಿನ ವ್ಯವಸ್ಥೆಯನ್ನ ಉಪಯೋಗಿಸಿ ಅಂತವ್ರನ್ನ ಕಟಕಟೆಯಲ್ಲಿ ನಿಲ್ಸುವಂತ ಕೆಲಸ ಮಾಡಬಹುದಿತ್ತು ಅಲ್ಲ ಆಪೋಸಿಷನ್ ಪಾರ್ಟಿಯಾಗಿ ಬರಿ ಆರೋಪಗಳ ಮೇಲೆ ಎಲೆಕ್ಷನ್ ನ ಗೆಲ್ಲಕ್ಕಾಗಲ್ಲ ಆರೋಪಗಳನ್ನ ರುಜುವಾತ್ ಮಾಡಬೇಕು ಆರೋಪಗಳನ್ನ ರುಜುವಾತ್ ಮಾಡಬೇಕು ಇವ್ರು ಯಾರೋ ಒಬ್ರು ರಾಡಾ ವಾಚ್ ಹಾಕೊಂಡು ಬೇರೆಯವ್ರ ಮೇಲೆ ಆರೋಪ ಮಾಡ್ಬೇಕಾದ್ರೆ ನಾನು ಸೋಷಲಿಸ್ಟ್ ಅಂತ ಹೇಳ್ಕೊಂಡು ಇನ್ನೊಬ್ಬ ಆರೋಪ ಮಾಡ್ಬೇಕಾದ್ರೆ ಕೈ ತೋರ್ಸ್ಬೇಕಾದ್ರೆ ಕೈಯಲ್ಲಿ ವಾಚ್ ಕಂಡ್ರೆ ಅವ್ರು ಎಷ್ಟು ಸೋಷಲಿಸ್ಟ್ ಅಂತ ಜನರಿಗೆ ಬುದ್ಧಿವಂತರಿದ್ದಾರೆ ಗೊತ್ತಾಗುತ್ತೆ ಹ್ಮ್ ಸಿದ್ದರಾಮಯ್ಯವ್ರ ಬಗ್ಗೆ ಹೇಳ್ತಾ ಇದ್ದೀರಿ ಓಕೆ ಹಾಸನ ವಿಧಾನಸಭಾ ಕ್ಷೇತ್ರ ಹಾಸನ ಜಿಲ್ಲೆಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರ ಸೊ ಬಿಜೆಪಿಯವ್ರ ಲೆಕ್ಕಾಚಾರ ಏನು ಈ ಸರ್ ಎಷ್ಟು ಒಂದು ಸ್ಪಷ್ಟವಾಗಿ ಅಟ್ಲೀಸ್ಟ್ ಬೇಲೂರು ಹಾಸನ್ನು ಹಾಸನ್ ಅಂತೂ ಗೆದ್ದೆ ಗೆಲ್ತೀವಿ ಬೇಲೂರು ಗೆಲ್ತೀವಿ ಹಾಸನ್ನು ಬೇಲೂರು ಸಕಲೇಶ್ಪುರ ಅರಸೀಕೆರೆ ಡೆಫಿನೆಟ್ಲಿ ಚಾನ್ಸಸ್ ಇದೆ ಅರ್ಕುಲ್ಗೂಡು ಕೂಡ ಎಲ್ಲರೂ ನಾವು ಸಂಘಟಿತವಾಗಿ ಪ್ರಯತ್ನ ಮಾಡಿದ್ರೆ ಗೆಲ್ಲ ಅಂತ ಚಾನ್ಸಸ್ ಇದೆ